ಜನತಾ ಜಲಧಾರೆ ಕಾರ್ಯಕ್ರಮದ ಯಶಸ್ಸಿನ ಬಳಿಕ ಮುಂಬರೋ ವಿಧಾನಸಭೆ ಚುನಾವಣೆ ಸಿದ್ಧತೆಗಾಗಿ ಮತ್ತೊಂದು ಹೆಜ್ಜೆ ಮುಂದಿಟ್ಟಿರುವ ಜೆಡಿಎಸ್ ಜುಲೈ 1ರಿಂದ 17ರ ತನಕ ಬೆಂಗಳೂರಿನಲ್ಲಿ ಜನತಾಮಿತ್ರ ಎಂಬ ವಿನೂತನ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದೆ. ರಾಜಧಾನಿ ಬೆಂಗಳೂರು ನಗರದ ಜನರ ಸಮಸ್ಯೆಗಳು ಏನು, ಅವರ ನಿರೀಕ್ಷೆಗಳೇನು, 2023ಕ್ಕೆ ಅವರು ಎಂತಹ ಸರ್ಕಾರವನ್ನು ನಿರೀಕ್ಷಿಸಿದ್ದಾರೆ ಎಂಬ ಬಗ್ಗೆ ಜನರ ನಾಡಿಮಿಡಿತ ಅರಿಯೋದಕ್ಕೆ ಈ ಒಂದು ಕಾರ್ಯಕ್ರಮ ಆರಂಭಿಸಿದೆ. ಈಗಾಗಲೇ 15 ಜನತಾ ಮಿತ್ರ ವಾಹನಗಳು ಜುಲೈ 1ರಿಂದ 17ರ ತನಕ ಬೆಂಗಳೂರು ನಗರದ ಎಲ್ಲ ವಿಧಾನಸಭೆ ಕ್ಷೇತ್ರಗಳಲ್ಲಿ ಸಂಚರಿಸುವುದಕ್ಕೆ ಶುರು ಮಾಡಿದೆ. ಒಂದು ಚುನಾವಣೆಯ ಎಲ್ಲ ಕಾರ್ಯಕ್ರಮ ಮುಗಿದಿವೆ. ಕೇವಲ ಒಂದು ಅರ್ಧ ಗಂಟೆ ನಾವು ಅಲ್ಲಿಯೇ ಮುಖಂಡು ನಾವು ಕೂತ್ಕೊಂಡು ಮಾತಾಡಲಿಕ್ಕೆ ಅಂತ ಬಂದಿದ್ದೀವಿ. ಈ ಸಾರಿ ಈ ರಾಜ್ಯದಲ್ಲಿ ಈ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋದು ಕೇವಲ ದೇವೇಗೌಡರು, ಕುಮಾರಸ್ವಾಮಿ, ಇಬ್ರಾಹಿಂದಲ್ಲ. ಈ ಸಾರಿ ಈ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದು ಆ ಒಂದು ಹಠದಿಂದ ಕೆಲಸ ಹೋರಾಟ ನಡೀತದೆ. ಪ್ರತಿ ವಾಹನದ ನೇತೃತ್ವ ವಹಿಸುವುದಕ್ಕೆ ಪಕ್ಷದ ಶಾಸಕರು, ಹಿರಿಯ ಮುಖಂಡರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನು ಸಹ ರಚನೆ ಮಾಡಲಾಗಿದೆ. ಬೆಂಗಳೂರು ನಗರದ ಜನತೆಯ ಒಂದು ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದು ಹಾಗೂ ಬೆಂಗಳೂರು ನಗರದ ಅಭಿವೃದ್ಧಿಯ ಹೆಸರಿನ ನಾಗರಿಕರ ತೆರಿಗೆಯ ಹಣ ಚಂಬಲ್ ಕಣಿವೆಯ ಡಕಾಯಿತರ ರೀತಿಯಲ್ಲಿ ಲೂಟಿ ಆಗ್ತಾ ಇರತಕ್ಕಂಥ ಈ ಒಂದು ನಗರದ ಜನತೆಯ ನೋವಿಗೆ ಸ್ಪಂದಿಸ್ತಾ ಇರತಕ್ಕಂಥ ಈಗಿನ ಸರ್ಕಾರದ ವಿರುದ್ಧ ಜನತೆಯಲ್ಲಿ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಈ ಒಂದು ಜನಾಂದೋಲನ ಕಾರ್ಯಕ್ರಮಕ್ಕೆ ಜನತಾ ಮಿತ್ರ ಅಂತಕ್ಕಂಥ ಹೆಸರಿನಲ್ಲಿ 30 ವಾಹನಗಳನ್ನು ಬೆಂಗಳೂರಿನ ನಮ್ಮ ಜಯಪ್ರಕಾಶ್ ನಾರಾಯಣ್ ಅವರ ಈ ಒಂದು ಭವನದ ಆವರಣದಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದು ಏನೋ ಅವರು ಕೆಲವು ಭಾವನೆಗಳನ್ನು ಹೇಳಿದ್ದಾರೆ. ಇವತ್ತಿನ ಈ ಒಂದು ಜೆಪಿ ಭವನದ ಮುಂಭಾಗದಲ್ಲಿ ಜಾತ್ಯತೀತ ಜನತಾದಳವನ್ನ ಬೆಂಗಳೂರು ನಗರದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಗೆ ಪಕ್ಷದ ಕಾರ್ಯಕರ್ತರು ಸಂಘಟಿತರಾಗೋದಷ್ಟೇ ಅಲ್ಲ, ಬೆಂಗಳೂರು ನಗರದ ನಾಗರಿಕರಿಗೆ ಈ ಒಂದು ನಗರದ ಬೆಳವಣಿಗೆ ಹಂತ ಹಂತವಾಗಿ ಇಲ್ಲಿಯವರಿಗೆ ಬೆಳೆದು ಬಂದಂಥದ್ದೇನಿದೆ, ಈ ಒಂದು ಬೆಳವಣಿಗೆಗೆ ಪ್ರಮುಖವಾದಂಥ ಯಾವ್ಯಾವ ವ್ಯಕ್ತಿಗಳು, ಯಾವೊಂದು ಪಕ್ಷಗಳು ಕಾರಣ ಅಂತಕ್ಕಂಥ ಮಾಹಿತಿಗಳನ್ನು ಬೆಂಗಳೂರು ನಗರದ ನಾಗರಿಕರ ಪ್ರತಿಯೊಂದು ಮನೆಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ಬೆಂಗಳೂರು ನಗರದ ನನ್ನ ಪಕ್ಷದ ಕಾರ್ಯಕರ್ತರ ಮೇಲಿದೆ. ಜುಲೈ 17ರಂದು ಜನತಾ ಮಿತ್ರ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ಆ ದಿನವೇ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದೆ. ಈ ಸಮಾವೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗಿಯಾಗುವಂತ ಅಂದಾಜು ಮಾಡಲಾಗಿದೆ ಅಂತ ಜೆಡಿಎಸ್ ಮೂಲಗಳು ಹೇಳಿವೆ. ಈ ಜನಮಿತ್ರ ಕಾರ್ಯಕ್ರಮವನ್ನ ಇವತ್ತು ಎಲ್ಲ ವಾಹನಗಳನ್ನ 16ने तारीख तनक इडी बेंगलूरु नगरदल्लि दिनक्के 3 कार्यक्रमवन्न ಕುಮಾರಸ್ವಾಮಿ ಅವರು ಮಾಡುತ್ತಾರೆ. ಇನ್ನೊಂದು ಕಡೆ ದಿನಕ್ಕೆ 3 ಕಾರ್ಯಕ್ರಮವನ್ನು ನಾನು ಮಾಡುತ್ತೇನೆ. ಜಿಲ್ಲಾ ಅಧ್ಯಕ್ಷರು ನಮ್ಮ ಕಾರ್ಯಕ್ರಮವನ್ನು ಎಲ್ಲೆಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಜನ ತರಬೇಕಾದಿಲ್ಲ, ಜನ ಬರ್ತಾರೆ. ನಾವು ಯಾವತ್ತೂ ಬಂದ ಜನಕ್ಕೆ ಭಾಷಣ ಮಾಡಬೇಕೇ ಹೊರತು ತಂದ ಜನಕ್ಕೆ ಭಾಷಣ ಮಾಡತಕ್ಕಂತ ಸಂಸ್ಕೃತಿ ಜನತಾದಳದಲ್ಲ ಅನ್ನಕ್ಕಂತದನ್ನ ಇವತ್ತು ಕರ್ನಾಟಕ ರಾಜ್ಯಕ್ಕೆ ನಾವು ತೋರಿಸಿಬಿಡಬೇಕಾಗಿದೆ. ಕಾರಣ ಮಾನ್ಯ ಕುಮಾರಸ್ವಾಮಿ ಅವರು ಕೊಟ್ಟಿರತಕ್ಕಂತ 2 ಸಲ ಮುಖ್ಯಮಂತ್ರಿಯಾಗಿ ನೀಡಿರತಕ್ಕಂತ ಆಡಳಿತ ಜನ ಇವತ್ತು ಕಾಯ್ತಾ ಇದ್ದಾರೆ ಚುನಾವಣೆ ಬರಲಿ. ಇವತ್ತು ಕಾರ್ಪೊರೇಷನ್ ಚುನಾವಣೆ ಬರುತ್ತೋ ಇಲ್ಲ ನಮಗೆ ಗೊತ್ತಿಲ್ಲ. ಅಸೆಂಬ್ಲಿ ಚುನಾವಣೆ ನವೆಂಬರ್ ಅಷ್ಟೊತ್ತಿಗೆ ಡಿಸೆಂಬರ್ ಅಷ್ಟೊತ್ತಿಗೆ ಮಾಡ್ತಾರೆ ಅನ್ನಕ್ಕಂಥದ್ದು ಸ್ಪಷ್ಟವಾಗಿದೆ. ಆದ್ರಿಂದ ಬೊಮ್ಮಾಯಿ ಅವರಿಗೆ ಮಂತ್ರಿಮಂಡಲ ವಿಸ್ತರಣೆ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ನಮಗದ್ರ ಚಿಂತೆ ಇಲ್ಲ. ನಾನು ಅವತ್ತೇ ಹೇಳಿದೆ, ಕಮಲಕ್ಕೆ ಸೂರ್ಯೋದಯನ ಚಿಂತೆ, ಸಿದ್ದರಾಮಯ್ಯನಿಗೆ ರಾಹುಲ್ ಗಾಂಧಿ ಚಿಂತೆ, ಬಸವರಾಜ ಬೊಮ್ಮಾಯಿಗೆ ಮೋದಿ ಚಿಂತೆ, ಕುಮಾರಸ್ವಾಮಿಗೆ ಕನ್ನಡ ನಾಡಿನ ಜನತೆಯ ಚಿಂತೆ, ರೈತರ ಚಿಂತೆ. ಅಷ್ಟಕ್ಕೂ ಈ ವಾಹನ ಹೇಗಿದೆ? ಹೌದು, ರಥವನ್ನು ಹೋಲುವಂತೆ ವಾಹನವನ್ನು ಸಿದ್ಧಪಡಿಸಿದ್ದಾರೆ. ವಾಹನದಲ್ಲಿ LED ಪರದೆಗಳನ್ನು ಅಳವಡಿಸಲಾಗಿದ್ದು, ಆ ಪರದೆಗಳ ಮೂಲಕ ಇದುವರೆಗೂ ಹಿಂದಿನ ಜನತಾ ಸರ್ಕಾರಗಳು ಬೆಂಗಳೂರು ನಗರಕ್ಕೆ ನೀಡಿರತಕ್ಕಂಥ ಕೊಡುಗೆ ಮಾಹಿತಿಯನ್ನು ಪ್ರದರ್ಶನ ಮಾಡುತ್ತೆ. JDS ಅಧಿಕಾರಕ್ಕೆ ಬಂದರೆ ಕೈಗೊಳ್ಳಲಾಗುವಂತಹ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೂಡ ಆ LED ಯಲ್ಲಿ ನೋಡಬಹುದು. ಈ ವಾಹನ 2ನೇ ತಾರೀಕಿನಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ, 3ನೇ ತಾರೀಕಿನಂದು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಹಾಗೂ 4ನೇ ತಾರೀಕು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ, 5ನೇ ತಾರೀಕಿನಂದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ, 6ರಂದು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ, 7ರಂದು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ, 8ರಂದು ಪದ್ಮನಾಭನಗರ ಹಾಗೂ ಬಸವನಗುಡಿ ವಿಧಾನಸಭಾ ಕ್ಷೇತ್ರ, 9ನೇ ತಾರೀಕಿನಂದು ಪದ್ಮನಾಭನಗರ ಹಾಗೂ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ, 10ರಂದು ಪದ್ಮನಾಭನಗರ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಹಾಗೂ 12ರಂದು ಆನೇಕಲ್ ವಿಧಾನಸಭಾ ಕ್ಷೇತ್ರ ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರ, 13ರಂದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಹಾಗೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, 14ರಂದು ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, 15ರಂದು ಚಿಕ್ಪೇಟೆ ವಿಧಾನಸಭಾ ಕ್ಷೇತ್ರ, ಗಾಂಧಿನಗರ ಹಾಗೂ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚಲಿಸುತ್ತೆ. ಪ್ರಜಾ ಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.